ಸರ್ಕಾರಕ್ಕೆ ಗೊತ್ತಿತ್ತು ಈ ರೀತಿ ಆಗಬಹುದು ಅಂತ. ಮುಜುಗರವನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ನಾವು ಮಧ್ಯಂತರ ರಿಪೋರ್ಟ್ನ ತರಿಸ್ಕೊಳ್ತೀವಿ, ಸೆವೆಂತ್ ಪೇ ಕಮಿಷನ್ನಲ್ಲಿರುವ ವರದಿಯನ್ನು ನಾವು ಜಾರಿ ಮಾಡ್ತೀವಿ ಅಂತಂದರು. ಮತ್ತು ಓ ಪಿ ಎಸ್ ಕೂಡ ತಗೊಂಡು ಬರ್ತೀವಿ, ಓಲ್ಡ್ ಪೆನ್ಷನ್ ಸ್ಕೀಮನ್ನು ಅಂತ ಮೊನ್ನೆ ಭರವಸೆ ಕೊಟ್ಟರು, ಒಂದು 4 ದಿನದ ಹಿಂದೆ. ಆದರೆ ಭಾಳ ಸ್ಪಷ್ಟವಾಗಿ ಗೊತ್ತು, ಇದು ಭರವಸೆಯಾಗಿ ಮಾತ್ರ ಉಳ್ಕೊಳ್ಳುತ್ತೆ ಅಂತ. ಹಾಗಾಗಿ ನಾಳೆ ಸರ್ಕಾರಿ ಸೇವೆಗಳು ಸಂಪೂರ್ಣವಾಗಿ ಬಂದ್ ಆಗ್ತವಾ ಅನ್ನೋ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಲಂಚ್ ಬ್ರೇಕನ್ನು ಶುರು ಮಾಡ್ತಾ ಇದ್ದೀವಿ ನಾವು. ರಾಜ್ಯ ಸರ್ಕಾರದ ವಿರುದ್ಧ ಸರ್ಕಾರಿ ನೌಕರರು ಸಿಡಿದೆದ್ದಿದ್ದಾರೆ. ಸುಮಾರು 10 ಲಕ್ಷ ಸರ್ಕಾರಿ ನೌಕರರು ಬೃಹತ್ ಹೋರಾಟ ಮಾಡುವುದಕ್ಕೆ ಸನ್ನದ್ಧರಾಗಿದ್ದಾರೆ. 7ನೇ ವೇತನ ಆಯೋಗ ಜಾರಿ, ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮನ್ನು ರದ್ದು ಮಾಡಬೇಕು, ಆ ಜಾಗದಲ್ಲಿ ಒ ಪಿ ಎಸ್ ತರಬೇಕು ಅನ್ನುವ ಬಹಳ ದೊಡ್ಡ ಹೋರಾಟ ಅವರದ್ದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಒ ಪಿ ಡಿ ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ. ಆದರೆ ಇ ಆರ್ ಎಮರ್ಜೆನ್ಸಿ ಸರ್ವೀಸಸ್ ಅಂತ ನಾವೇನು ಕರಿತೀವಿ, ಆ ಇ ಆರ್ ಇರುತ್ತೆ. ಶಾಲಾ ಕಾಲೇಜುಗಳು ಸಂಪೂರ್ಣವಾಗಿ ನಾಳೆ ಸರ್ಕಾರಿ ಶಾಲಾ ಕಾಲೇಜುಗಳು ಬಂದಾಗ್ತವೆ. ಶಿಕ್ಷಕರು ಬರೋದಿಲ್ಲ, ಉಪನ್ಯಾಸಕರು ಪ್ರಾಧ್ಯಾಪಕರು ಕೆಲಸಕ್ಕೆ ಗೈರಾಗ್ತಾರೆ. ಬಹಳ ದೊಡ್ಡ ಹೋರಾಟ, ಒಂದೇ ಒಂದು ಬೇಡಿಕೆ ಇವರದ್ದು, ಸೆವೆಂತ್ ಪೇ ಕಮಿಷನನ್ನು ನೀವು ಜಾರಿಗೆ ತಗೊಂಬನ್ನಿ ಅಂತ. ಆಯಿತು, ನಾವು ಇಂಟರ್ಮ್ ರಿಪೋರ್ಟ್ ತರಿಸ್ಕೊಳ್ತೀವಿ ಅಂತಂದರು ಮಾನ್ಯ ಮುಖ್ಯಮಂತ್ರಿಗಳು. ನೆನಪಿರಲಿ, ಅಷ್ಟು ಸುಲಭ ಅಲ್ಲ, ಇಂಟ್ರಿಮ್ ರಿಪೋರ್ಟ್ನ ನೀವು ಕೊಡಿ ಅಂತ ಆ ವೇತನ ಆಯೋಗದಿಂದ ತೆಗೆದುಕೊಳ್ಳೋದಕ್ಕೆ. ವೆನ್ ದೇ ಹ್ಯಾವ್ ನಾಟ್ ಸ್ಟಡೀಡ್ ದಿ ಸೇಮ್, ವೆನ್ ದೇ ಹ್ಯಾವ್ ನಾಟ್ ಪ್ರಿಪೇರ್ಡ್ ದಿ ಸೇಮ್, ಕೊಟ್ಬಿಡಿ ಅದನ್ನು ಅಂತ ಅನ್ನೋದು ಭಾಳ ಕಷ್ಟ. ಸರ್ಕಾರಿ ನೌಕರರ ಬೇಡಿಕೆಗಳು ಏನು? ಲೆಟ್ ಅಸ್ ಬಿಗಿನ್ ನಾವ್. ಸಚಿವಾಲಯದ ಕಚೇರಿಗಳು, ಬಿ ಬಿ ಎಂ ಪಿ ಕಚೇರಿಗಳು ಬಂದಾಗ್ತವೆ, ಬೇಡಿಕೆಗಳೇನು ಅಂತ ಆಮೇಲೆ ನೋಡೋಣ. ಯಾವೆಲ್ಲ ಕಚೇರಿ ಬಂದಂತ ಇವಾಗ ನೋಡೋಣ. ತಾಲೂಕು ಕಚೇರಿಗಳು, ಜಿಲ್ಲಾಧಿಕಾರಿಗಳ ಕಚೇರಿಗಳು ನಾಳೆ ಕೆಲಸ ಮಾಡೋದಿಲ್ಲ. ಗ್ರಾಮ ಪಂಚಾಯಿತಿ ಪುರಸಭೆ ಕಚೇರಿಗಳು ಕೆಲಸ ಮಾಡೋದಿಲ್ಲ, ಓಪನ್ ಆಗೋದಿಲ್ಲ ಯಾವುದು ಕೂಡ. ಸರ್ಕಾರಿ ಆಸ್ಪತ್ರೆ ಬಹಳ ಮುಖ್ಯವಾಗಿ, ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಗಳು, ಪಿ ಹೆಚ್ ಸಿಗಳು ಕೆಲಸ ಮಾಡಲ್ಲ. ಸರ್ಕಾರಿ ಹಾಸ್ಟೆಲ್ಗಳಿರೋದಿಲ್ಲ, ಸರ್ಕಾರಿ ಶಾಲಾ ಕಾಲೇಜುಗಳು ಇರೋದಿಲ್ಲ. ಕಂದಾಯ ಇಲಾಖೆ ಕೆಲಸ ಮಾಡಲ್ಲ. ಜಲಮಂಡಳಿ, ಬಿ ಡಬ್ಲ್ಯೂ ಎಸ್ ಎಸ್ ಬಿಯಿಂದ ಹಿಡಿದು ಅನೇಕ ಮಂಡಳಿಗಳು ಕೆಲಸ ಮಾಡಲ್ಲ. ಬೇಡಿಕೆ, 7ನೇ ವೇತನ ಆಯೋಗ ಕೂಡಲೇ ಜಾರಿಯಾಗಬೇಕು, 7ನೇ ವೇತನ ಆಯೋಗದ ವರದಿ ಜಾರಿಯಾಗಬೇಕು ಕೂಡಲೇ. ಮೂಲ ವೇತನದೊಂದಿಗೆ ತುಟ್ಟಿ ಭತ್ಯೆಯನ್ನು ಕೂಡ ಕೊಡಬೇಕು. ಮೂಲ ವೇತನದ ಶೇಕಡ 40%ನಷ್ಟು ವೇತನ ಹೆಚ್ಚಳ ಮಾಡಬೇಕು, ಬೇಸಿಕ್ ಸ್ಕೇಲ್ ಅಂತ ಏನು ಕರಿತೀವಿ. ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು, 2004ರಲ್ಲಿ ಎನ್ ಡಿ ಎ ಗೌರ್ಮೆಂಟ್ ಅದನ್ನು ರದ್ದು ಮಾಡಿತ್ತು. ಸರ್ಕಾರ ಕೂಡಲೇ ನಿರ್ಧಾರ ತಗೊಳ್ಬೇಕು ಮತ್ತು ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಒ ಪಿ ಎಸ್ ಏನು ಅಂತಂದರೆ ಓಲ್ಡ್ ಪೆನ್ಷನ್ ಸ್ಕೀಮು ಅಂತ. ಸರ್ಕಾರ ಏನು ಹೇಳುತ್ತೆ, ಸುಧಾಕರ್ ರಾವ್ ಅವರ ವರದಿ ಸರ್ಕಾರದ ಕೈ ಸೇರಿಲ್ಲ, ವರದಿ ಬಂದ ಮೇಲೆ ಆರ್ಥಿಕ ಇಲಾಖೆಗಳ ಜೊತೆಗೆ ಚರ್ಚೆ ಮಾಡಿ ಇದು ಎಷ್ಟು ಬೊಕ್ಕಸಕ್ಕೆ ನಮಗೆ ಭಾರ ಆಗುತ್ತೆ ಅನ್ನೋದನ್ನು ನೋಡ್ತೀವಿ, ಹಣಕಾಸು ಎಷ್ಟಿದೆ ಅಂತ ಪರಿಶೀಲಿಸ್ತೀವಿ. ಎಕ್ಸಾಕ್ಟ್ಲಿ, ದಿಸ್ ಇಸ್ ವಾಟ್ ಐ ಸೆಟ್.